ಏನು ಹೇಳಬೇಕು ಅಂತಿದ್ದೀಯಾ? ನೇರವಾಗಿ ಹೇಳು. ಅದು ಅವಳ ಫ್ರೆಂಡ್ ವಿಷಯದಲ್ಲಿ ನೀವು ಎಲ್ಲರ ಮುಂದೆ ಅವಳನ್ನ ಗದರಿಸಿದ್ರಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಈಗಂತೂ ಎಲ್ಲರಿಗೂ ಫ್ರೆಂಡ್ ಇರ್ತಾರೆ. ಸಮರ್ಥ್ ಮತ್ತೆ ತುಷಾರ್ ಫ್ರೆಂಡ್ಸ್ ಮನೆಗೆ ಬರ್ತಾರೆ, ನಿಮ್ಮ ಫ್ರೆಂಡು ಕೂಡ ಬರ್ತಾಳೆ. ಈಗ ನೀನು ಕೂಡ ಕಾವ್ಯ ಹೆಸರು ನನಗೆ ಪಾಠ ಮಾಡ್ತಿದ್ದೀಯಾ? ಏನು ಹೇಳಬೇಕು ಅಂತಿದ್ದೀಯಾ? ಪಾವನಿ ಸರಿ ನಾನು ತಪ್ಪು ಅಂತನಾ? ಇಲ್ಲ ಇಲ್ಲ, ನಾನು ಹಾಗೆ ಖಂಡಿತ ಹೇಳ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಕಾಲ ಬದಲಾಗಿದೆ. ನಾವು ತುಷಾರ್ ಮತ್ತೆ ಸಮರ್ಥ್ ರೀತಿ ಸ್ವೀಟಿ ಮೇಲೋ ನಂಬಿಕೆ ಇಡಬೇಕು. ಪಾವನಿ ಇನ್ನು ಚಿಕ್ಕವಳು, ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಒಳ್ಳೆಯದು ಕೆಟ್ಟದು ಯಾವುದು ಗೊತ್ತಾಗೋದಿಲ್ಲ. ಆದ್ರೆ ನೋಡು, ನೀನು ಅವಳ ಅಮ್ಮ ಆದ್ರೆ ನಾನು ಅವಳ ಅಪ್ಪ, ಗೊತ್ತಾಯ್ತಾ? ಅವಳಿಗೆ ಯಾವಾಗ ಹೇಗೆ ಬುದ್ಧಿ ಹೇಳಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇವತ್ತು ನೀವು ಅವಳನ್ನ ಗದರಿಸಿದ್ರಲ್ಲ, ನೀನು ಇಡೀ ದಿನ ಅದನ್ನೇ ಮಾಡ್ತೀಯಲ್ವಾ? ಮಕ್ಕಳಿಗಂತೂ ಅಮ್ಮ ರೇಡಿಯೋ ತರ. ಮಕ್ಕಳು ತಮ್ಮ ಕೆಲಸ ಮಾಡ್ತಿರ್ತಾರೆ, ರೇಡಿಯೋ ಅವ್ರ ಹಿಂದೆ ಓಡ್ತಾ ಇರುತ್ತೆ. ಅವ್ರು ಅದನ್ನ ಕೇಳಲ್ಲ ಅಂತಲ್ಲ, ಕೇಳ್ತಾರೆ ಆದ್ರೆ ಮನ್ಸಿಗೆ ಹಚ್ಕೊಳ್ಳಲ್ಲ. ಮತ್ತೆ ಅವ್ರಿಗೆ ಅಪ್ಪ ಸಿನಿಮಾ ರೀತಿ ಆಗಿರ್ತಾರೆ. ತುಂಬಾನೇ ಸಣ್ಣ ವಿಷಯ ಕೂಡ ಆಳವಾದ ಪರಿಣಾಮ ಬೀರುತ್ತೆ. ನಿಮ್ ಮಾತು ಕೂಡ ಅವಳ ಮೇಲೆ ಆಳವಾದ ಪರಿಣಾಮ ಬೀರಿದೆ. ಅವಳ ಮನಸ್ಸನ್ನ ಚುಚ್ಚಿದೆ, ಅದಕ್ಕೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಮಾಡ್ಕೊಳ್ಳಿ ಬಿಡು, ನಾನು ಯಾರಿಗೂ ನನ್ನ ಪ್ರೀತಿನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ಅವಳು ಬರೀ ತಪ್ಪು ಮಾಡಿದ್ರೆ ನಾನು ಅವಳನ್ನ ಕ್ಷಮಿಸಿ ಬಿಟ್ಬಿಡ್ತಿದ್ದೆ, ಆದ್ರೆ ಅವಳು ತಪ್ಪು ಮಾಡಿದ ಮೇಲೂ ನನ್ನ ಜೊತೆ ವಾದ ಮಾಡೋದಕ್ಕೆ ನಿಂತ್ಲು. ಈಗ ತಾನೇ ಮುನಿಸ್ಕೊಂಡು ಕೂತಿದ್ದಾಳೆ. ನಮ್ಮ ಮಕ್ಕಳಿಗೆ ನಾವು ಜನ್ಮ ಕೊಟ್ಟಿದ್ವೋ ಇಲ್ಲ ಅವರೇ ನಮಗೆ ಜನ್ಮ ಕೊಟ್ಟಿದ್ದಾರೋ? ಮೊದಲು ಆ ದೊಡ್ಡವನು ಮನೆಯಿಂದ ಕೋಪ ಮಾಡ್ಕೊಂಡು ಹೊರಟೋಗಿದ್ದ, ಈಗ ಚಿಕ್ಕವಳು ವರ್ಸೆ ತೋರಿಸ್ತಿದ್ದಾಳೆ. ಇನ್ನು ಮೂರನೇ ಕಥೆನೇ ಒಂಥರ. ಅದು ಹಾಗಲ್ಲ. ಈಗ ನಿನ್ನ ಮೂರು ಮಕ್ಕಳನ್ನ ವಹಿಸ್ಕೊಂಡು ಬರಬೇಡ ಪ್ಲೀಸ್. ನಾನು ವಹಿಸ್ಕೊಂಡು ಬರ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಅದು ಈ ವಯಸ್ಸೇ ಹಾಗೆ ಕೋಪ ಮೂಗಿನ ಮೇಲೆ ಇರುತ್ತೆ. ಹಾಗೆ ಮಕ್ಕಳು ಕೋಪ ಅಂತೂ ಉಕ್ಕು ಹಾಲಿನ ತರ ಇರುತ್ತೆ. ಉಕ್ಕೋವಾಗ ನಾವು ಬೆಂಕಿನ ಕಡಿಮೆ ಮಾಡೋ ಬದಲು ಜಾಸ್ತಿ ಮಾಡಿಬಿಟ್ರೆ ಹಾಲು ಉಕ್ಕಿ ಹೊರಗಡೆ ಚೆಲ್ಲ ಹೋಗ್ಬಿಡುತ್ತೆ. ಅಂದ್ರೆ ಈಗ ನಾನು ಅವ್ರ ಕೋಪಕ್ಕೆ ಹೆದರ್ಕೋಬೇಕಾ? ಅವ್ರು ಹೋದಾರಿಲಿ ಹೋಗ್ಲಿ ಅಂತ ಬಿಟ್ಬಿಡ್ಬೇಕಾ? ಇಲ್ಲ, ಅದು ನೀವು ದಂಡಿಸಿದ್ದು ನಿಜವಾಗ್ಲೂ ಸರಿ ಇತ್ತು. ನಮ್ಗೆ ದಂಡಿಸೋ ಅಧಿಕಾರ ಇದೆ ಅಂದ್ಮೇಲೆ ಸಮಾಧಾನ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಮತ್ತೆ ಈ ವಯಸ್ಸಿನ ಮಕ್ಕಳಿಗೆ ಕೋಪದಿಂದ ಅಲ್ಲ, ಪ್ರೀತಿಯಿಂದ ಅರ್ಥ ಮಾಡಿಸ್ಬೇಕು. ಸರಿ, ನಾನು ಪಾವನಿ ಜೊತೆ ಬೆಳಗ್ಗೆ ಮಾತಾಡ್ತೀನಿ. ಖುಷಿ ತುಷಾರ್ ಬಗ್ಗೆನೂ ಇವ್ರ ಹತ್ರ ಈಗಲೇ ಮಾತಾಡ್ಬಿಡ್ತೀನಿ. ಮತ್ತೆ ಇವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಗೊತ್ತಿಲ್ಲ. ಆದರೆ ಒಂದು ಮಾತು ಸರಿಯಾಗಿ ಕೇಳಿಸ್ಕೋ, ಮಕ್ಕಳೇನಾದರೂ ತಪ್ಪು ಮಾಡ್ತಾರೆ ಅಂದ್ರೆ ಅದಕ್ಕೆಲ್ಲೋ ಒಂದ್ ಕಡೆ ಅಮ್ಮ ಕಾರಣ ಆಗಿರ್ತಾಳೆ. ಅದಕ್ಕೆ ನೀನು ಮಮತೆಯಲ್ಲಿ ಇಷ್ಟೊಂದು ಮುಳುಗು ಹೋಗ್ಬೇಡ, ಅದರಿಂದ ಮಕ್ಕಳು ಕೈ ಬಿಟ್ಟು ಹೋಗ್ಬಹುದು. ಹಾಗೆ ನಾವು ತಲೆ ತಗ್ಸ್ಬೇಕಾಗುವಂತ ಯಾವ್ದಾದ್ರೂ ತಪ್ಪು ಕೆಲಸ ಕೂಡ ಅವ್ರು ಮಾಡಬಹುದು. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಅನುಪಮ, ನಾನು ಮಕ್ಕಳನ್ನು ಕೂಡ ಕ್ಷಮಿಸೋದಿಲ್ಲ, ಹಾಗೆ ನಿನ್ನೂ ಕೂಡ. ಬಹುಶಃ ಇದು ಸರಿಯಾದ ಸಮಯ ಅಲ್ಲ ತುಷಾರ್ ಮದುವೆ ವಿಷಯ ಮಾತಾಡೋದಿಕ್ಕೆ. ಸಾರಿ ತುಷಾರ್, ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಚಿಂತೆ ಮಾಡಬೇಡ. ನಿಮ್ಮಮ್ಮ ನಿನಗೆ ಕೊಟ್ಟ ಮಾತನ್ನು ಖಂಡಿತ ಉಳಿಸ್ಕೋತಾಳೆ.